ಬಾಂಬೆ ಮೆಗಾ ಸೇಲ್ಸ್. ನಮ್ಮಲ್ಲಿ ಯಾವುದೇ ಬಟ್ಟೆಯನ್ನು ಕೊಳ್ಳಿರಿ 139 ಮಾತ್ರ. ನ್ಯೂ ಬಾಂಬೆ ಮೆಗಾ ಸೇಲ್ಸ್. ನಮ್ಮಲ್ಲಿ ಯಾವುದೇ ಬಟ್ಟೆಯನ್ನು ಕೊಳ್ಳಿರಿ 139 ಮಾತ್ರ. ನ್ಯೂ ಬಾಂಬೆ ಮೆಗಾ ಸೇಲ್ಸ್. ಇನ್ನೇಕೆ ತಡ, ನಿಮ್ಮ ಮನೆ ಮಂದಿಯೊಂದಿಗೆ ಭೇಟಿ ನೀಡಿ. ಟಿ ಶರ್ಟ್ ಗಳು, ಬರ್ಮುಡಾಸ್, ಟ್ರ್ಯಾಕ್ ಪ್ಯಾಂಟ್ಸ್, 3/4 ಗಳು, ಧೋತಿ ಪ್ಯಾಂಟ್ ಗಳು, ಲೇಡೀಸ್ ಟಾಪ್ ಗಳು, ಲೆಗಿನ್ಸ್, ಜೆಗಿನ್ಸ್, ಪಟಿಯಾಲ ಪ್ಯಾಂಟ್ಸ್, ಪೆಟಿಕೋಟ್ಸ್, ಮಕ್ಕಳ ಒಳ ಉಡುಪುಗಳು, ನೈಟಿಗಳು, ಫ್ರಾಕ್ ಗಳು, ಬೀಡಿಗಳು, ವೆಸ್ಟರ್ನ್ ಪ್ಯಾಂಟ್ ಗಳು, ಬಾಬಾ ಸೂಟ್ಸ್ ಗಳು, ಪ್ಯಾಂಟ್ ಶರ್ಟ್ಸ್, ಜೀನ್ಸ್ ಪ್ಯಾಂಟ್ಸ್, ಟವೆಲ್ಸ್, ಲುಂಗಿಗಳು, ಹಾಗೇನೆ ಲೇಡೀಸ್ ಬ್ಯಾಗ್ಸ್, ಸ್ಕೂಲ್ ಬ್ಯಾಗ್ಸ್, ಲೇಡೀಸ್ ಅಂಡ್ ಜೆಂಟ್ಸ್ ಚಪ್ಪಲಿಗಳು, ಇನ್ನೂ ಅನೇಕ ವಸ್ತುಗಳು ಲಭ್ಯ. ತ್ವರೆ ಮಾಡಿ, ಸೂಪರ್ ಆಫರ್, ಹೋಲ್ಸೇಲ್ ಮಾರಾಟವಿರುವುದು, ಉಚಿತ ಪ್ರವೇಶ. ನ್ಯೂ ಬಾಂಬೆ ಮೆಗಾ ಸೇಲ್ಸ್. ನಮ್ಮಲ್ಲಿ ಯಾವುದೇ ಬಟ್ಟೆಯನ್ನು ಕೊಳ್ಳಿರಿ 139 ಮಾತ್ರ. ನ್ಯೂ ಬಾಂಬೆ ಮೆಗಾ ಸೇಲ್ಸ್. ಸಂಪರ್ಕಿಸುವ ಸ್ಥಳ: ವಾಸವಿ ಕಲ್ಯಾಣ ಮಂಟಪ ರಸ್ತೆ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಗರಸಭೆ ಪೌರ ಕಾರ್ಮಿಕರಿಗೆ ಕೊರೋನಾ ಟೆಸ್ಟ್. ಇತ್ತೀಚೆಗೆ ಕೆಲ ಪೌರ ಕಾರ್ಮಿಕರಿಗೂ ಕೊರೋನಾ ಸೋಂಕು ತಗುಲಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ಇಂದು ನಗರಸಭೆಯ 90 ಮಂದಿ ಪೌರ ಕಾರ್ಮಿಕರಿಗೆ RT-PCR ಮೂಲಕ ಕೊರೋನಾ ಸೋಂಕು ಮತ್ತು ವಿವಿಧ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ನಗರಸಭೆಯಲ್ಲಿ ನಡೆಸಲಾಯಿತು. ನಗರಸಭೆಯ ಪೌರ ಕಾರ್ಮಿಕರು ಪ್ರತಿದಿನ ನಗರದ ವಿವಿಧ ವಾರ್ಡ್ಗಳಲ್ಲಿ ಉತ್ಪತ್ತಿಯಾಗುವ ಘನತ್ಯಾಜ್ಯ ಸಂಗ್ರಹಣೆ ಮಾಡುವುದು, ಬೀದಿಗಳನ್ನು ಗುಡಿಸುವುದು, ಚರಂಡಿಗಳನ್ನು ಸ್ವಚ್ಛತೆ ಮಾಡುವ ಕೆಲಸದಲ್ಲಿ ತಲ್ಲೀನರಾಗಿದ್ದರ ಜೊತೆಗೆ ನಗರದಾದ್ಯಂತ ಕೊರೋನಾ ಸೋಂಕಿತರ ಮನೆಗಳನ್ನು ಸೀಲ್ ಡೌನ್ ಮಾಡಿ ಔಷಧಿಯನ್ನು ಸಹ ಸಿಂಪಡಣೆ ಮಾಡಲು ದಿನನಿತ್ಯ ತೆರಳುತ್ತಿದ್ದಾರೆ. ಅಂತಹ ಪೌರ ಕಾರ್ಮಿಕರ ಆರೋಗ್ಯ ಹಿತದೃಷ್ಟಿಯಿಂದ ನಗರದ ಸಾರ್ವಜನಿಕ ಆಸ್ಪತ್ರೆ, ನಗರ ಆರೋಗ್ಯ ಕೇಂದ್ರ ಮತ್ತು ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ಪೌರ ಕಾರ್ಮಿಕರಿಗೆ ಇಂದು BP, ರಕ್ತ ಪರೀಕ್ಷೆ, ಮಲೇರಿಯಾ ಪರೀಕ್ಷೆ ಜೊತೆಗೆ ಕೊರೋನಾ ಸೋಂಕು ತಪಾಸಣೆಯನ್ನು ಸಹ ನೆರವೇರಿಸಲಾಯಿತು. ಪೌರ ಕಾರ್ಮಿಕರೊಂದಿಗೆ ನಗರಸಭೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೂ ಸಹ ತಪಾಸಣೆ ನಡೆಸಲಾಯಿತು. ಈ ಬಗ್ಗೆ ನಗರಸಭೆಯ ಹಿರಿಯ ಆರೋಗ್ಯಾಧಿಕಾರಿ ಆರತಿ ಪ್ರತಿಕ್ರಿಯಿಸಿ ಮಾತನಾಡಿ, ನಗರಸಭೆಯ ಪೌರ ಕಾರ್ಮಿಕರು ಪ್ರತಿದಿನ ಸಾರ್ವಜನಿಕರೊಡನೆ ಒಡನಾಟ ಹೆಚ್ಚು ಇರುವುದರಿಂದ ನಗರಸಭೆಯ 91 ಮಂದಿಗೆ ಕೋವಿಡ್ ತಪಾಸಣೆ ಜೊತೆಗೆ BP, ಸಕ್ಕರೆ ಕಾಯಿಲೆ, ಮಲೇರಿಯಾ ತಪಾಸಣೆಯನ್ನು ಮಾಡಲಾಯಿತು ಎಂದು ವಿವರಿಸಿದರು. ಇನ್ನು ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಬಸವ ಮಂಜೇಶ್ ಮಾತನಾಡಿ, ನಗರಸಭೆಯ ಎಲ್ಲ ಪೌರ ಕಾರ್ಮಿಕರಿಗೆ, ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗೆ ಇಂದು RT-PCR ಮೂಲಕ ಕೊರೋನಾ ಸೋಂಕು ತಪಾಸಣೆ ನಡೆಸಿದ್ದು ಫಲಿತಾಂಶ 2 ದಿನಗಳ ನಂತರ ಲಭ್ಯವಾಗಲಿದೆ ಎಂದು ವಿವರಿಸಿದರು. ಮತ್ತೇನೇನು ಟೆಸ್ಟ್ ಮಾಡಿದ್ರು? BP, ಶುಗರು, ಮಲೇರಿಯಾ. ಎಷ್ಟು ಜನಕ್ಕೆ ಮಾಡಿದ್ರು?